ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ. ನಮಸ್ಕಾರ ಗೆಳೆಯರೆ, ಡಿವಿನೇಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನಾನು ಹಿಂದೆ ನೀವು ಒಂದು ಟೈಮಲ್ಲಿ ಎದ್ಬಿಟ್ಟು ನೀವು ಅಂದರೆ ಬೆಳಗ್ಗೆ ಒಂದು 4 ಗಂಟೆ ಅಂತ ಹೇಳಿದ್ದೆ ಅನಿಸುತ್ತೆ, ಆ ಒಂದು ಟೈಮಲ್ಲಿ ಎದ್ಬಿಟ್ಟು ನೀವು ಏನು ಕೇಳ್ಕೊಂಡ್ರೆ ಆಗುತ್ತೆ ಅಂತ ಹೇಳಿದ್ದೆ. ಈ ಟೈಮಲ್ಲಿ ನಾವು ಯಾವ ಟೈಮಲ್ಲಿ ಎದ್ದೊಳ್ಬಾರ್ದು ಅಂತ ನಾನು ಹೇಳಿರಲಿಲ್ಲ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲವರು ಹೇಳಿದ್ರು ನಮಗೆ ಒಂದರಿಂದ 3 ಗಂಟೆ ಒಳಗಡೆ ನಮಗೆ ತುಂಬಾ ಎಚ್ಚರಿಕೆ ಆಗುತ್ತೆ ಅಂತ. ಈ ಟೈಮಲ್ಲಿ ಎಚ್ಚರಿಕೆ ಆದರೆ ಏನರ್ಥ, ಹಾಗೆ ಎಚ್ಚರಿಕೆ ಆಗೋದ್ರಿಂದ ನಿಮಗೆ ಏನೇನು ಅನಾಹುತಗಳಾಗುತ್ತೆ ಎಲ್ಲವೂ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಗೆಳೆಯರೆ, ನಿಮಗೆ ಮೊದಲನೇದಾಗಿ ಸಾಕಷ್ಟು ಈಗಾಗಲೇ ಗೊತ್ತಿರ್ಬೋದು ಈ ಒಂದು ಟೈಮ್ ಅಂದರೆ ಈ ಒಂದು 1 ರಿಂದ 3 ಗಂಟೆ ಏನಿದೆ ಈ ಒಂದು ಟೈಮಲ್ಲಿ ತುಂಬಾ ನಿಶಬ್ದ ಇರುತ್ತೆ. ಅಂದರೆ ನೀವು ರೋಡಲ್ಲಿ ಬೇಕಾದ್ರೆ ನೀವು ನಿಂತ್ಕೊಂಡು ನೋಡ್ಬೋದು ಒಂದು ಟೈಮಲ್ಲಿ, ಅಥವಾ ಮೇಲಿಂದಲೇ ನಿಮ್ಮ ಮನೆಯಿಂದಲೇ ಬೇಕಾದ್ರೆ ನೋಡ್ಬೋದು ನೀವು. ತುಂಬ ಒಂದು ಶಾಂತವಾಗಿರುತ್ತೆ ಈ ಒಂದು ಟೈಮಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಟೈಮಲ್ಲಿ ನಿಮಗೆ ಯಾವುದೇ ಒಂದು ಪೂಜೆಗಳು ನಡೆಯೋದಿಲ್ಲ, ದೇವಸ್ಥಾನಗಳಲ್ಲಾಗಲಿ ಪೂಜೆಗಳು ನಡೆಯೋದಿಲ್ಲ. ಆಲ್ಮೋಸ್ಟ್ ತುಂಬ ಜನ ಎಲ್ಲರೂ ಮಲಗಿರ್ತಾರೆ. ಹಾಗೆ ಈ ಒಂದು ಸಮಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ನಡೆಯೋದಿಲ್ಲ. ಯಾಕಂದರೆ ಈ ಒಂದು ಟೈಮ್ ಏನಿದೆ ಅಂದರೆ ಈ ಒಂದು 12 ಗಂಟೆ ನಂತರ ಏನಿದೆ ಇದು ಒಂಥರ ನಮಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುವಂಥ ಒಂದು ಟೈಮ್ ಅಂತ ಹೇಳಲಾಗುತ್ತೆ. ಹಾಗಾಗಿ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳು ಈ ಒಂದು ಟೈಮಲ್ಲಿ ನಡೆಯೋದಿಲ್ಲ. ಇನ್ನು ಈ ಒಂದು ಟೈಮಲ್ಲಿ ನೀವು ನಿಮಗೇನಾದರೂ ಒಂದು ಎಚ್ಚರಿಕೆ ಆಯಿತು ಅಂದರೆ ನೀವು ಏನೂ ಮಾಡಿದೆ ಎದ್ದುಬಿಟ್ಟು ನೀವು ಏನಾದರೂ ಒಂದು ಮೊಬೈಲ್, ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಟೈಮಲ್ಲಿ ಏನೋ ಎಚ್ಚರಿಕೆ ಆಗಿಬಿಟ್ರೆ ಮೊಬೈಲ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನೀವು ಎಂದಿಗೂ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಎದ್ದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಅಕಸ್ಮಾತ್ ಎಚ್ಚರಿಕೆ ಆಯಿತು ಅಂದರೂ ಕೂಡ ನೀವು ಏನಾದರೂ ಒಂದು ದೇವರ ಒಂದು ಮಂತ್ರಗಳು ಹೇಳಿ ಮಲ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ನಿಮಗೆ ಆ ದಿನ ಪೂರ್ತಿ ಆಗಲಿ ಅಥವಾ ಏನಾದರೂ ಒಂದು ನಿಮಗೆ ತೊಂದರೆ ಇರುತ್ತೆ ಆ ಒಂದು ದಿನ. ಹಾಗಾಗಿ ನೀವು ಆದಷ್ಟು ನೀವು ಏನಾದರೂ ಇಂಥ ಒಂದು ಟೈಮಲ್ಲಿ ಎಚ್ಚರಿಕೆ ಆದರೆ ನೀವು ಏನಾದರೂ ಒಂದು ದೇವರ ಒಂದು ಮಂತ್ರ ಹೇಳೋದ್ರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ. ಇನ್ನು ಈ ಒಂದು ಟೈಮಲ್ಲಿ ವಿಶೇಷವಾಗಿ ನಿಮಗೆ ನಿಮ್ಮಲ್ಲಿ ಸಾಕಷ್ಟು ಗೊತ್ತಿರ್ಬೋದು ಈ ಒಂದು ಮಾಟ ಮಂತ್ರಗಳಾಗಲಿ ಏನಾದರೂ ಮಾಡೋದಾದರೂ ಕೂಡ ಈ ಒಂದು ಟೈಮಲ್ಲೇ ಮಾಡ್ತಾರೆ. ಅಂದರೆ ಈ ಒಂದು 12 ಗಂಟೆ ನಂತರನೇ ಮಾಡ್ತಾರೆ. ಯಾಕೆಂದರೆ ಈ ಒಂದು ಟೈಮಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಅದರ ಒಂದು ಶಕ್ತಿ ಏನಿರುತ್ತೆ ಅದು 100 ಪಟ್ಟು ಜಾಸ್ತಿ ಆಗಿರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ತಾಂತ್ರಿಕರು ಈ ಒಂದು ಸಮಯವನ್ನು ಉಪಯೋಗಿಸ್ಕೊಂಡು ಈ ಒಂದು ಸಮಯದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡೋಕ್ಕೆ ಅಥವಾ ಏನಾದರೂ ಒಂದು ಕೆಟ್ಟದ್ದು ಮಾಡೋಕ್ಕಾದರೂ ಕೂಡ ಈ ಒಂದು ಸಮಯನ ಉಪಯೋಗಿಸ್ಕೊಂಡು ಅವರು ತಂತ್ರಗಳನ್ನ ಮಾಡಿ ಆ ಒಂದು ನೆಗೆಟಿವ್ ಎನರ್ಜಿಯಿಂದ ಉಪಯೋಗಗಳನ್ನು ಪಡ್ಕೊತಾರೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಈ ಒಂದು ಟೈಮಲ್ಲಿ ಅಂದರೆ ಈ ಒಂದು 1 ರಿಂದ 3 ಗಂಟೆವರೆಗೂ ನಿಮ್ಗೆ ಏನಾದರೂ ಒಂದು ಎಚ್ಚರಿಕೆ ಆಗುತ್ತಾ ನಿಮಗೆ ಆಗುತ್ತೆ ಏನೋ ಆಗಿದ್ರೆ ಎಸ್ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ. ನೀವು ಮರಿಬೇಡಿ. ಧನ್ಯವಾದಗಳು.